ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ತ್ರೀ ವೀಲರ್ ಆಟೋನ ಹೇಗೆ ಮೂವ್ ಮಾಡೋದು ಹಾಗೂ ಡ್ರೈವ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ತ್ರೀ ವೀಲರ್ನ ಗೇರ್, ಕ್ಲಚ್, ಎಕ್ಸೆಟ್ರಾ ಹಾಗೂ ಬ್ರೇಕ್ನ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಕ್ಲಚ್ ಹಾಗೂ ಇದು ಗೇರ್. ಇದರ ನ್ಯೂಟ್ರಲಿಂದ ಮೇಲ್ಗಡೆ ಫಸ್ಟ್ ಗೇರ್ ಇರುತ್ತೆ. ಹಾಗೂ ಈ ಕಡೆ ನೋಡೋಣ, ಬನ್ನಿ. ಈ ಕಡೆ ಇದು ಎಕ್ಸಲೇಟರ್ ಹಾಗೂ ಕೆಳಗಡೆ ಇದು ಬ್ರೇಕ್ ಹಾಗೂ ಇದು ರಿವರ್ಸ್ ಗೇರ್ ಅಂತ ಹೇಳ್ಬೋದು. ಇದನ್ನು ಮೇಲ್ ಮಾಡಿದರೆ ರಿವರ್ಸ್ ಗೇರ್ ಬೀಳುತ್ತೆ. ಹಾಗೂ ಇದು ಹ್ಯಾಂಡ್ ಬ್ರೇಕ್. ಇದು ಹ್ಯಾಂಡ್ ಬ್ರೇಕ್ ಹೇಗೆ ಹಾಕೋದಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ತ್ರೀ ವೀಲರ್ನಲ್ಲಿ ಗೇರ್ನ ಹೇಗೆ ಶಿಫ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ. ಇದು ಕ್ಲಚ್ಚನ್ನು ಫುಲ್ಲಾಗಿ ಪ್ರೆಸ್ ಮಾಡಿ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಫಸ್ಟ್ ಗೇರ್ ಬೀಳುತ್ತೆ. ಹಾಗೆ ಕೆಳಗಡೆ ಶಿಫ್ಟ್ ಮಾಡಿದರೆ ಸೆಕೆಂಡ್ ಗೇರ್ ಬೀಳುತ್ತೆ. ರನ್ನಿಂಗಲ್ಲಿ ನ್ಯೂಟ್ರಲ್ ಬೀಳಲ್ಲ. ಹಾಗೆ ಮತ್ತೆ ಕೆಳಗಡೆ ಶಿಫ್ಟ್ ಮಾಡಿದರೆ ಥರ್ಡ್ ಗೇರ್. ಹಾಗೆ ಮತ್ತೆ ಕೆಳಗಡೆ ಶಿಫ್ಟ್ ಮಾಡಿದರೆ ಫೋರ್ತ್ ಗೇರ್. ಬನ್ನಿ ಫ್ರೆಂಡ್ಸ್, ಇವಾಗ ಗಾಡಿನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ. ಇಲ್ಲಿ ಕೀ ಇರುತ್ತೆ, ಅದನ್ನು ಮೊದಲು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಸೆಲ್ಫ್ ಇರುತ್ತೆ, ಆ ಸೆಲ್ಫ್ನ ಪ್ರೆಸ್ ಮಾಡಿದರೆ ಆಟೋ ಸ್ಟಾರ್ಟ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡೋಕ್ಕೂ ಮೊದಲೇ ಇಲ್ಲಿ ಗೇರ್ನ ನ್ಯೂಟ್ರಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಗಾಡಿ ಸ್ಟಾರ್ಟ್ ಆಗಿದೆ. ಹಾಗೆ ಫಸ್ಟ್ ಗೇರಿಗೆ ಹಾಕಬೇಕಂದ್ರೆ ಈ ಕ್ಲಚ್ಚನ್ನು ಫುಲ್ಲಾಗಿ ಇವತ್ತು ಈಗ ಮೇಲಕ್ಕೆ ಏರಿಸ್ಬೇಕು. ಹಾಗೆ ಸ್ಲೋ ಆಗಿ ಬಿಟ್ಟರೆ ತ್ರೀ ವೀಲರ್ ಮೂವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೂವ್ ಆಗ್ತಿದೆ. ಹಾಗೆ ಸೆಕೆಂಡ್ ಗೇರ್ ಹಾಕ್ಬೇಕಂದ್ರೆ ಇದನ್ನು ಕೆಳಗಡೆ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನಾನು ಮೊದಲು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಅದರಲ್ಲಿ ಅವರು ಇಂಗ್ಲೀಷ್ನಲ್ಲಿ ಹೇಳಿ ಸರ್ ಅಂತ ಹೇಳಿದರು. ನಾನು ಇದು ಕನ್ನಡ ಚಾನೆಲ್ ಆಗಿರೋದ್ರಿಂದ ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋಕೆ ಆಗೋದಿಲ್ಲ. ಸಾರಿ ಸರ್, ಐ ಕಾಂಟ್ ಸ್ಪೀಕ್ ಇನ್ ಇಂಗ್ಲೀಷ್ ಬಿಕಾಸ್ ದಿಸ್ ಇಸ್ ಕನ್ನಡ ಚಾನೆಲ್, ಇಟ್ಸ್ ಓಕೆ. ಹಾಗೆಯೇ ಇನ್ನೊಂದು ಕಮೆಂಟ್ ಬಂದಿತ್ತು, ಅದರಲ್ಲಿ ಹಾಫ್ ಕ್ಲಚ್ ಅಂದರೆ ಏನು ಅಂತ ಕೇಳಿದರು. ಅದರಲ್ಲಿ ಒಬ್ಬರು ಹಾಫ್ ಕ್ಲಚ್ ಅಂದರೆ ಕ್ಲಚ್ಚನ್ನು ಅರ್ಧ ಸರಿಯಾಗಿ ಅರ್ಧ ಬಿಡೋದಂತ ಹೇಳಿದರು. ಸಾರಿ ಫ್ರೆಂಡ್ಸ್, ಕ್ಲಚ್ಚನ್ನು ಅರ್ಧ ಬಿಟ್ಟರೆ ಅದನ್ನು ಹಾಫ್ ಕ್ಲಚ್ ಅನ್ನಲ್ಲ. ಹಾಫ್ ಕ್ಲಚ್ ಅಂದರೆ ಗಾಡಿ ಕ್ಲಚ್ಚನ್ನು ಬಿಡ್ತಾ ಬಂದಾಗ ಗಾಡಿ ಮೂವ್ ಆಗೋ ಪಾಯಿಂಟ್ ಇರುತ್ತಲ್ಲ, ಅದನ್ನು ಹಾಫ್ ಕ್ಲಚ್ ಅಂತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ, ಕಾರ್ನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ವೀಡಿಯೋ. ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.